ಾತ್ರೇಯಾಯ ನಮಃ ಓಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಪ್ರಥಮವಾಗಿ ಇವತ್ತು ಭಾನುವಾರ ಸೂರ್ಯದೇವನನ್ನು ಪ್ರಾರ್ಥನೆ ಮಾಡ್ತಾ ಇವತ್ತು ಪುಷ್ಯ ಬಹುಳ ತೃತೀಯ ನಕ್ಷತ್ರ ಕೂಡ ಬಹಳ ವಿಶೇಷವಾದ ನಕ್ಷತ್ರ ಈ ದಿನ ಸೂರ್ಯದೇವನನ್ನು ಪ್ರಾರ್ಥನೆ ಮಾಡಿಕೊಳ್ತಾ ನಮ್ಮ ದತ್ತಪೀಠದ ವಿಚಾರವಾಗಿ ದತ್ತಪೀಠದಲ್ಲಿ ಇರತಕ್ಕಂತಹ ವಿಶೇಷ ಏನು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ಜೊತೆಯಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಸುಲಭವಾದ ಪರಿಹಾರ ಮಾರ್ಗಗಳೇನು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ ನಮ್ಮ ದತ್ತಪೀಠ ಸುಮಾರು ನೂರು ವರ್ಷಗಳ ಹಿಂದೆ ನಮ್ಮ ತಾತ ಅವರಾಗಿರ್ತಕ್ಕಂತಹ ಯೋಗೀಶ್ವರ ಸುಬ್ರಹ್ಮಣ್ಯಾನಂದ ಸ್ವಾಮಿ ಮಹಾರಾಜರು ಸಾಕ್ಷಾತ್ ದತ್ತನ ಅಂಶೀಭೂತರು ಅಂತ ಹೇಳಿದ್ರೆ ಅತಿಶಯೋಕ್ತಿಯಲ್ಲ ಅವರಿಗೆ ಈ ಸ್ಥಾನದಲ್ಲಿ ಏಳು ಹೆಡೆ ಸರ್ಪ ದರ್ಶನ ಕೊಟ್ಟಂತಹ ಜಾಗ ಆ ಜಾಗದಲ್ಲಿ ಇಂದಿಗೂ ಕೂಡ ಔದುಂಬರ ವೃಕ್ಷ ಬಹಳ ವಿರಾಜಮಾನವಾಗಿದೆ ಔದುಂಬರ ವೃಕ್ಷ ಕಂಡಂತಹ ಸಂದರ್ಭದಲ್ಲಿ ಗುರುಮಹಾರಾಜರು ಇದು ದತ್ತನ ಕ್ಷೇತ್ರ ಅಂತ ಹೇಳಿ ಅಲ್ಲಿ ದತ್ತ ಪಾದುಕೆಗಳನ್ನು ಪ್ರತಿಷ್ಠಾಪನೆ ಮಾಡಿದ್ರು ಆನಂತರ ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಸತತವಾಗಿ ನಮ್ಮ ತಂದೆಯವರಾಗಿರ್ತಕ್ಕಂತಹ ಯೋಗಿ ಕಿನ್ನರ ನಾರಾಯಣಾನಂದ ಸ್ವಾಮಿ ಮಹಾರಾಜರು ಆ ಸ್ಥಾನದಲ್ಲಿ ಅನೇಕ ವಿಧವಾದ ಸೇವಾ ಕೈಂಕರ್ಯಗಳನ್ನು ಕ್ರೋಢೀಕರಿಸಿಕೊಡ್ತಾ ಬರುವಂತಹ ಭಕ್ತಾದಿಗಳಿಗೆ ಅನೇಕ ವಿಧವಾದ ಸೇವಾ ಕೈಂಕರ್ಯಗಳು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿ ಭಕ್ತರ ನಿವಾಸಗಳನ್ನು ಮಾಡಿ ಸಮುದಾಯ ಭವನವನ್ನು ಮಾಡಿ ನಿತ್ಯ ಅನ್ನದಾನ ಗೋ ಸೇವೆಗಳನ್ನು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ವೇದ ಮತ್ತು ಸಂಸ್ಕೃತ ಪಾಠಶಾಲೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಅವರ ನಂತರ ಎರಡು ಸಾವಿರದ ನಾಲ್ಕರಲ್ಲಿ ನಮಗೆ ಆ ಒಂದು ಜವಾಬ್ದಾರಿಯನ್ನು ನಮ್ಮ ಗುರುನಾಥರು ದಯಪಾಲಿಸಿ ಅಲ್ಲಿಂದ ಪ್ರತಿನಿತ್ಯವೂ ಕೂಡ ಅನೇಕ ವಿಶೇಷವಾದ ಕಾರ್ಯಕ್ರಮಗಳ ಮೂಲಕವಾಗಿ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ದೈವಿಕ ಆಧ್ಯಾತ್ಮಿಕವಾದ ವಿಚಾರಧಾರೆಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ ಇಂತಹ ಒಂದು ಮಹತ್ತರವಾದ ಕ್ಷೇತ್ರ ದತ್ತಪೀಠ ಇಲ್ಲಿರತಕ್ಕಂತಹ ಉದುಂಬರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಸಾಕು ಎಲ್ಲ ಕೆಲಸ ಕಾರ್ಯಗಳು ಕೂಡ ನಮ್ಮ ಮನೋಕಾಮನೆಗಳು ಎಲ್ಲ ಸತ್ಕಾಮನೆಗಳು ಅಂತ ಹೇಳ್ತೀವಿ ಯಾರನ್ನೋ ಒಬ್ಬರನ್ನ ನಾವು ದ್ವೇಷ ಮಾಡ್ತಾಯಿದ್ದೀವಿ ಅವರು ಹಾಳಾಗಲಿ ಅಂತ ಅಂದ್ಕೊಳ್ಳೋದಲ್ಲ ನಮಗೆ ಬೇಕಾಗಿರತಕ್ಕಂತಹ ಅನೇಕ ವಿಧವಾದ ಸುಲಭವಾದ ನಮ್ಮ ಕಷ್ಟಗಳಿಗೆ ಪರಿಹಾರ ಅನ್ನೋದನ್ನು ಅಲ್ಲಿ ಔದುಂಬರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಸಾಕು ದೊರಕುತ್ತಾ ಹೋಗುತ್ತೆ ಅಂತಹ ದಿವ್ಯ ಸಾನ್ನಿಧ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಸ್ಫಟಿಕ ಶಿಲಾಮೂರ್ತಿಯಾಗಿರತಕ್ಕಂತಹ ದತ್ತಾತ್ರೇಯರು ಗೋಮಾತೆ ಕಾಮಧೇನು ಮತ್ತು ಶ್ವಾನಗಳು ಅಂತ ಹೇಳ್ತೀವಿ ದತ್ತಾತ್ರೇಯರ ಮುಂದೆ ಚತುರ್ವೇದಗಳು ಕೂಡ ವರವೇದಗಳು ನಾಲ್ಕು ನಿರುತ ವರ್ಣಿ ಸುತ ಕರ ಮುಗಿದು ಜಾಕ್ಷ ಆರು ವರ್ಣಿ ಪರಯ್ಯ ಗುರು ನಿನ್ನ ಮಹಿಮೆಯ ಪಾರವಿಲ್ಲದ ವರ ಚರಿತವನ್ನ ಅಂತ ಹೇಳಿ ದತ್ತಾತ್ರೇಯರ ಒಂದು ಹಾಡು ದತ್ತಾತ್ರೇಯರನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯವಾಗದೆ ಅವರ ಪಾದದ ಬಳಿಯಲ್ಲಿ ಚತುರ್ವೇದಗಳು ಕೂಡ ಕೈ ಮುಗಿದು ನಿಂತ್ಕೊಂಡು ಅಂತಹ ಚತುರ್ವೇದದ ಸಂಕೇತವಾಗಿರ್ತಕ್ಕಂಥದ್ದು ಆಶ್ವಾನಗಳು ಹಾಗೆ ಕಾಮಧೇನು ದತ್ತಾತ್ರೇಯರು ಯಾರಪ್ಪ ಅಂತಂದರೆ ಯಾರು ಮನಸ್ಸಿನಲ್ಲಿ ಏನೋ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೋ ಅದನ್ನು ಕೊಡುವಂತಹದ್ದು ಅಮೃತವನ್ನು ಕೊಡ್ತಕ್ಕಂಥದ್ದು ಕಾಮಧೇನು ಅಂತಹ ಅಮೃತಮಯವಾದ ಕೃಪಾಶೀರ್ವಾದವನ್ನು ಕೊಡ್ತಕ್ಕಂತಹ ಸದ್ಗುರು ದತ್ತಾತ್ರೇಯರು ಶಂಖಚಕ್ರಗಳನ್ನು ಧಾರಣೆ ಮಾಡಿ ತ್ರಿಶೂಲ ಡಮರುಗವನ್ನು ಧಾರಣೆ ಮಾಡಿ ಅಭಯ ಹಸ್ತವನ್ನು ತೋರಿಸ್ತಾ ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಧರಿಸಿ ಹೆಗಲ ಮೇಲೆ ಜೋಳಗೆಯನ್ನು ಧರಿಸಿರುವಂತಹ ಏಕಶಿಲಾಮೂರ್ತಿಯಾಗಿರ್ತಕ್ಕಂತಹ ದತ್ತಾತ್ರೇಯರು ಸ್ಫಟಿಕ ಶಿಲೆಯಲ್ಲಿರುವಂಥದ್ದು ನೀವು ಪ್ರಪಂಚದಲ್ಲಿ ಎಲ್ಲೂ ನೋಡೋಕ್ಕೆ ಸಾಧ್ಯವಿಲ್ಲ ಅಂತಹ ಸ್ಫಟಿಕ ಶಿಲಾಮೂರ್ತಿ ದತ್ತಾತ್ರೇಯರು ಬಹಳ ವಿಶೇಷವಾದ ಪೂಜಾ ಕೈಂಕರ್ಯ ಪ್ರತಿ ಭಾನುವಾರ ಅಲ್ಲಿ ನಡೆಯುವಂಥದ್ದು ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹಲೋ ಹೇಳಿಪ್ಪ ಹೇಳಿಪ್ಪ ನಮಸ್ತೆ ನಮಸ್ತೆಪ್ಪ ಹೇಳಿ ನಿಮ್ಮ ಮನೆ ಟಿವಿ ವಾಲ್ಯೂಮ್ ವಾಲ್ಯೂಮ್ನ ಮ್ಯೂಟ್ ಮಾಡ್ಕೊಳ್ಳಿ ಅಥವಾ ಆಫ್ ಮಾಡಿಪ್ಪ ಹೇಳಿಪ್ಪ ಈಗ ಹೇಳಿ ಏನ್ ಸಮಾಚಾರ ಹೇಳಿಪ್ಪ ನಮ್ಗೆ ಏನೇನೋ ಪ್ರಾಬ್ಲಮ್ ಮನೇಲಿ ಸ್ವಲ್ಪ ಸೌಂಡ್ ಜೋರಾಗಿ ಮಾತಾಡಿ ಹೇಳಿ ಮಾ ಈಗ ಅದೇ ಪ್ರಾಬ್ಲಮ್ ಯಾವ ರೀತಿ ಯಾರು ಹೇಳಿ ಎಲ್ಲಿರೋದಮ್ಮ ನೀವು ಎಲ್ಲಿರೋದು ನೀವು ನಾವು ಹಣ್ಣೆ ಚಿತ್ರ ಓದ್ನಳ್ಳಿ ಓಹೋ ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ ಆರು ರೂಪಾಯಿಗಳನ್ನ ದತ್ತಾತ್ರೇಯರ ಪಾದಾರವಿಂದಗಳಿಗೆ ಪ್ರಾರ್ಥನೆ ಮಾಡಿಕೊಂಡು ಮನೆಯಲ್ಲಿ ಇಡಿ ಅಲ್ಲಿ ನಮ್ಮ ಫೋನ್ ನಂಬರ್ ಬರ್ತಾ ಇದೆ ಆ ಮೊಬೈಲ್ ನಂಬರ್ಗೆ ಕರೆ ಮಾಡಿಕೊಂಡು ವಿಚಾರ ತಿಳ್ಕೊಳ್ಳಿ ಏನು ಮಾಡಬೇಕು ಅಂತ ಹೇಳಿಕೊಡ್ತಾರೆ ಅದರಂತೆ ಮ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಾನೆ ದತ್ತ ಒಳ್ಳೆಯದಾಗಲಿ ಇನ್ನೊಬ್ಬರು ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹಲೋ ನಮಸ್ತೆ ನಮಸ್ತೆ ಅಪ್ಪ ಹೇಳಿ

ಮನೆಯಲ್ಲಿ ಯಾರಾದರೂ ಅರ್ಧ ಎಸಲಿ ಹೋಗಿರೋ ಅವರು ಅವರಿಗೆ ಕಾರ್ಯಗಳು ಸರಿಯಾಗಿ ಇರೋ ಅಂಥದ್ದು ಯಾವುದೋ ಸೂಚನೆ ಕಾಣ್ತಾ ಇದೆ ಈ ಸಮಸ್ಯೆಯಿಂದಲೇ ನಿಮಗೆ ಸಾಕಷ್ಟು ತೊಂದರೆಗಳಾಗ್ತಾ ಇರುವಂಥದ್ದಪ್ಪ ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ದತ್ತಾತ್ರೇಯರಿಗೆ ಹನ್ನೆರಡು ವಾರಗಳು ಭಿಕ್ಷೆಯನ್ನು ಸಮರ್ಪಣೆ ಮಾಡ್ತೀನಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ ಅದರಂತೆ ಮಾಡ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಇವತ್ತೇ ಆರು ರೂಪಾಯಿಗಳನ್ನು ಮನೆಯಲ್ಲಿ ಎತ್ತಿಡಿಯಪ್ಪ ದಾರಿ ಕೊಡ್ತಾ ಬರ್ತಾರೆ ಎಲ್ಲ ಅನುಕೂಲ ಆಗುತ್ತೆ ಒಳ್ಳೆಯದಾಗ್ಲಿಪ್ಪ ಮತ್ತೊಮ್ಮೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಲ್ಯಾಂಡ್ಲೈನ್ಗೆ ಕರೆ ಮಾಡಿದಾಗ ನಿಮಗೆ ಇಲ್ಲೇ ಪರಿಹಾರಗಳನ್ನು ಸೂಚಿಸುವಂಥ ವ್ಯವಸ್ಥೆ ಇರುತ್ತೆ ಮೊಬೈಲ್ ನಂಬರ್ಗೆ ಕರೆ ಮಾಡಿ ನಾವು ಗುರುಗಳ ಹತ್ರ ಮಾತಾಡಬೇಕು ಅಂತ ಹೇಳಿ ಕೇಳ್ತಾ ಇರ್ತೀರಿ ಕಾರ್ಯಕ್ರಮ ನಡೆಯುವಾಗ ದಯವಿಟ್ಟು ಆ ರೀತಿ ಮಾಡಬೇಡಿ ಮೊಬೈಲ್ ಸಂಖ್ಯೆ ಇರುವಂಥದ್ದು ನನ್ನ ನೇರ ಭೇಟಿಗಾಗಿ ಮತ್ತು ನಮ್ಮ ದತ್ತಪೀಠದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳ ಬಗ್ಗೆ ತಿಳಿಸೋದಕ್ಕಾಗಿ ಅದರಿಂದ ಮೊಬೈಲ್ ನಂಬರ್ಗೆ ಕರೆ ಮಾಡಿ ನಾವು ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತೀರಿ ಅದರಂತೆ ಮಾಡಬೇಡಿ ಕಾರ್ಯಕ್ರಮದಲ್ಲಿ ಕರೆ ಮಾಡಬೇಕು ಅಂದರೆ ಲ್ಯಾಂಡ್ಲೈನ್ಗೆ ಕರೆ ಮಾಡಿ ನನ್ನ ನೇರ ಭೇಟಿ ಮಾಡಬೇಕು ನಮ್ಮ ದತ್ತಪೀಠಕ್ಕೆ ಬರಬೇಕು ಅನ್ನೋದಾದರೆ ದಯವಿಟ್ಟು ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಆ ದತ್ತಪೀಠದ ವಿಳಾಸವನ್ನು ತಿಳ್ಕೊಳ್ಳಿ ನನ್ನ ಸಮಯವನ್ನು ನಿಗದಿಪಡಿಸ್ಕೊಂಡು ಬಂದು ನನ್ನನ್ನು ನೇರವಾಗಿ ಭೇಟಿ ಮಾಡಬಹುದು ಇನ್ನೊಬ್ಬರು ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹಲೋ ಕರೆ ಕಟ್ಟಾಗಿದೆ ಅನಿಸುತ್ತೆ ನೀವು ಕರೆ ಮಾಡುವಾಗ ನಿಮ್ಮ ಮನೆ ಟಿ ವಿಯನ್ನು ಮ್ಯೂಟ್ ಮಾಡಿಕೊಳ್ಳಿ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಬಂದು ಕರೆ ಮಾಡಿ ಅಂತ ಹೇಳಿ ತಿಳಿಸ್ತಾ ಅಂತಹ ಸ್ಫಟಿಕ ಶಿಲಾಮೂರ್ತಿ ದತ್ತಾತ್ರೇಯರಿಗೆ ಪ್ರತಿ ಭಾನುವಾರದಲ್ಲಿ ಜೇನುತುಪ್ಪದ ಅಭಿಷೇಕ ನಡೆಯುತ್ತೆ ಜೇನುತುಪ್ಪದ ಅಭಿಷೇಕ ಬಹಳ ವಿಶೇಷವಾಗಿರ್ತಕ್ಕಂತಹ ಫಲವನ್ನು ಕೊಡುವಂಥದ್ದು ಮಕ್ಕಳಿಗೆ ಮಾತು ಬರ್ತಾ ಇಲ್ಲ ತೊದಲು ನುಡಿಗಳನ್ನಾಡ್ತಾರೆ ಎಷ್ಟು ಮೂರು ವರ್ಷ ಐದು ವರ್ಷ ಆದರೂ ಕೂಡ ಮಾತು ಸುಲಲಿತವಾಗಿ ಆಡೋದಕ್ಕೆ ಬರ್ತಾ ಇಲ್ಲ ವಿದ್ಯಾಭ್ಯಾಸದಲ್ಲಿ ಕೊರತೆ ಇದೆ ಸರಿಯಾಗಿ ಓದಿದ್ದು ಜ್ಞಾಪಕ ಬರೋದಿಲ್ಲ ಅಥವಾ ಓದೋದಕ್ಕೆ ಮನಸ್ಸು ಮಾಡೋದಿಲ್ಲ ಅಂತ ತುಂಬ ತಂದೆ ತಾಯಿ ಸಮಸ್ಯೆ ಆಗಿರುತ್ತೆ ಇಂಥವ್ರಿಗೆ ಅಲ್ಲಿ ಜೇನುತುಪ್ಪದ ಅಭಿಷೇಕದ ಜೊತೆಯಲ್ಲಿ ಸದ್ಗುರು ದತ್ತಾತ್ರೇಯರ ಮೂಲಮಂತ್ರ ಹೋಮ ಮಾಡಿದಂತಹ ಯಾಗ ಮಾಡಿದಂತಹ ಭಸ್ಮದ ಪ್ರಸಾದವನ್ನು ಕೊಡ್ತೀವಿ ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹಲೋ ಹೇಳಿ ಹಲೋ ಹಲೋ ಹೇಳಿ ಗುರುಜಿ ಹೇಳಿಪ್ಪ ಎಲ್ಲಿಂದ ಮಾತಾಡ್ತಾ ಇದ್ದೀರಿ ನಾವಿಲ್ಲಿ

ನಿಮ್ಮ ಮನೆಯಲ್ಲಿರುವಂತಹ ಸ್ತ್ರೀ ಶಾಪ ಇದಕ್ಕೆ ಕಾರಣ ಆಗ್ತಾ ಇದೆ ಅಪ್ಪ ಕುಲದೇವತೆ ಆರಾಧನೆ ನಿಂತಿದೆ ಅನ್ನೋದು ಕಾಣಿಸ್ತಾ ಇದೆ ದತ್ತಾತ್ರೇಯರ ಸ್ಥಾನದಲ್ಲಿ ದೇವಿಯ ಒಂದು ಆರಾಧನೆ ನಡೆಯುತ್ತೆ ಪ್ರತಿ ಮಂಗಳವಾರ ಅಲ್ಲಿ ತಾಯಿಗೆ ಮೊಸರೊನ್ನ ನೈವೇದ್ಯ ಸೇವೆ ಇರುತ್ತೆ ಅಪ್ಪ ಆ ನೈವೇದ್ಯ ಸೇವೆಯನ್ನು ಹೇಗೆ ಮಾಡಬೇಕು ಅಂತ ಅಲ್ಲಿ ಮೊಬೈಲ್ ನಂಬರ್ಗೆ ಕರೆ ಮಾಡಿಕೊಂಡು ವಿಚಾರ ಮಾಡಿಕೊಳ್ಳಿ ಒಂಬತ್ತು ವಾರಗಳು ಮೊಸರನ್ನ ನೈವೇದ್ಯ ಸೇವೆಯನ್ನು ಮಾಡಿಸಿ ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಅತಿ ಶೀಘ್ರವಾಗಿ ನಿಮ್ಮ ಸಂಸಾರ ಚೆನ್ನಾಗೋ ಆಗೋ ಹಾಗಾಗ್ಲಿ ಅದ್ರ ಬಗ್ಗೆ ಸಂಪೂರ್ಣ ವಿಚಾರ ತಿಳಿಸ್ಕೊಡ್ತೀನಿ ನೀವು ಆಶ್ರಮಕ್ಕೆ ಬಂದರೆ ಒಳ್ಳೇದಾಗ್ಲಿ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಯಾರು ಅಂತ ಹಲೋ ಹೇಳಿಪ್ಪ ಯಾಕೆ ಹ್ಮ್ ಏನಾದ್ರು ಯಾರೋ ನಿಮ್ಮತ್ರ ಪರಿಹಾರ ಕೇಳೋಣ ಅಂತಿದ್ ಮಾಡ್ತಿದ್ದೆ ಸರ್. ಕರಪಟೆ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಕರಪಟೆ ಅಂಗಡಿ ಯಾವ ದಿಕ್ಕಲ್ಲಿ ಇರೋದು ನಾನು ಪಾತ್ರೆ ಒಂದು ಮಾಮೂಲಿ ಗುಜರಿ ಅಂಗಡಿ ಅದು ಎರಡು ಮಾರಿದಿ ಕರಪಟಲ್ಲ ಯಾವ ಯಾವ ದಿಕ್ಕಲ್ಲಿ ನಡೆಪುಂಜಿ ಅಂದ್ರೆ ವ್ಯವಹಾರಗಳು ಚೆನ್ನಾಗಿ ನಡೀತಾಯಿಂತೆ ಅಂತ ಅಂದ್ರೆ ಏನಿಲ್ಲ ಕೈಲಿ ಕೈಲೇ ಉಳಿತಾಯನ ಸ್ವಾಮಿ ಅಷ್ಟೇ ಹ ಕೊಡಕ್ಕಾಯ್ತಾ ಇಲ್ಲ ಅದಕ್ಕೆ ಅಮಾವಾಸ್ಯೆಯಲ್ಲಿ ಮಹಾಲಕ್ಷ್ಮಿ ಹೋಮ ನಡೆಯುತ್ತೆ ದತ್ತಪೀಠದಲ್ಲಿ ಪೀಠದಲ್ಲಿ ಆ ಮಹಾಲಕ್ಷ್ಮಿ ಹೋಮ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಅಲ್ಲಿ ದತ್ತನ ಪಾದಗಳಿಗೆ ಸಮರ್ಪಣೆ ಮಾಡಿರುವಂತಹ ನಾಣ್ಯದ ಪ್ರಸಾದ ಕೊಡ್ತೀನಿ ಅದನ್ನ ತಗೊಂಡು ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಅಲ್ಲಿ ಬಂದಾಗ ಅದರಂತೆ ಮಾಡಿ ಖಂಡಿತ ನೀವಲ್ಲಿ ಮೊಬೈಲ್ ನಂಬರ್ಗೆ ಕರೆ ಮಾಡಿ ನಿಮಗೆ ಬಂದ್ರೆ ಸಂತೋಷ ಬರೋಕ್ಕಾಗಲಿಲ್ಲ ಅಂತಂದರೆ ಏನು ಮಾಡಬೇಕು ಅನ್ನೋದನ್ನ ಕೂಡ ಹೇಳ್ಕೊಡ್ತಾರಪ್ಪ ಒಳ್ಳೇದಾಗಲಿ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ಹಲೋ ನಮಸ್ಕಾರ ನಮಸ್ತೆ ಪಾ ಹೇಳಿ ಹಲೋ ನಮಸ್ತೆ ಹೇಳಿಪ್ಪ ಎಲ್ಲಿಂದ ಮಾತಾಡ್ತಾ ಇದ್ದೀರಾ ನಾವು ಕೂಡ್ಲಿಗೆ ಬಳ್ಳಾರಿ ಡಿಸ್ಟ್ರಿಕ್ಟ್ ವೆರಿ ಗುಡ್ ಹಾ ಹೇಳಿಪ್ಪ ಏನ್ ಕೇಳಿ ಇಲ್ಲಿ ಬಹಳ ನಮ್ದು ಕಿರಿಕಿರಿ ಆಗ್ಬಿಟ್ಟಿದೆ ಮನೆ ಹತ್ರ ಏನ್ ಕಿರಿಕಿರಿ ಏನ್ ಕಿರಿ ಏನದ್ದು ಹಂಗಾಗಿ ಬಾರಿ ಪ್ರಾಬ್ಲಮ್ ಅನಿಸ್ತಾ ಇದೆ ಯಾವ ರೀತಿಯಾಗಿ ಕಿರಿಕಿರಿ ಆಗ್ತಾ ಇದೆ ಏನ್ ಕಾರಣಕ್ಕೆ ಕಿರಿಕಿರಿ ಆಗ್ತಾ ಇದೆ ಅಂದ್ರೆ ಮ ಎಲ್ಲಾರು ಸೇರಿ ಬೈಯ್ಯದು ನಮಗೆಲ್ಲ ಇದು ಈ ಹೊಟ್ಟೆ ಕಿತ್ತಪಡದು ಬರೇ ನಾವು ಹಾಲ್ ಮಾರ್ತೀವ್ಯಲಿಂದ ಹ ಹ ಹ ಅದ್ ನೋಡಿ ತಡ್ಕೊತಾ ಇಲ್ಲ ಹಾ ಹಾ ಕಣ್ಣ ದೃಷ್ಟಿ ಹ್ಮ್ ಲಲಿತಾ ಮಹಾ ತ್ರಿಪುರ ಸುಂದರಿ ಅಂತ ಹೇಳಿ ಲಲಿತಾ ಸಹಸ್ರ ಮನೆಯಲ್ಲಿ ಮನೇಲಿ ಕೇಳ್ತಾ ಬನ್ನಿ ನೀವು ಹಾಲು ವ್ಯಾಪಾರ ಮಾಡುವಾಗ ಲಲಿತಾ ಸಹಸ್ರನಾಮ ಹಾಕಿ ಅದನ್ನ ಕೇಳ್ತಾ ಇರಿ ಯಾರ್ಯಾರು ಬೈತಾ ಇದಾರೆ ಅವ್ರವ್ರೆ ಸೈಲೆಂಟ್ ಆಗ್ತಾರೆ ನಿಮ್ಗೇನು ತೊಂದರೆ ಆಗ್ತೀರಾಗ ಗೋಮಾತೆಯೇ ಕಾಪಾಡ್ತಾಳೆ ಒಳ್ಳೇದಾಗಲಿ ಒಳ್ಳೇದಾಗ್ಲಪ್ಪ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ 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 ಕರೆ ಕಟ್ಟಾಗಿದೆ ಅನ್ಸುತ್ತೆ ಇಂತಹ ಒಂದು ದತ್ತಾತ್ರೇಯರ ಅಭಿಷೇಕವನ್ನು ಮಾಡಿಸಿದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಅಥವಾ ಮಾತಿನ ಕೊರತೆ ಇದ್ದರೆ ಅದು ಸರಿ ಹೋಗುತ್ತೆ ದೊಡ್ಡವರು ದೀರ್ಘಕಾಲವಾದ ಅನಾರೋಗ್ಯದಲ್ಲಿ ಬಳಲುತ್ತಾ ಇದ್ದರೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿ ಎಲ್ಲ ಡಾಕ್ಟ್ರ್ ಹತ್ರ ಹೋಗಿ ಅಲ್ಲೆಲ್ಲ ನಾರ್ಮಲ್ಲು ಅಂತ ಬರುತ್ತಾ ಇರುತ್ತೆ ಆದರೂ ತಲೆನೋವು ಹೊಟ್ಟೆ ನೋವು ಈ ಥರ ಬಾಧೆಗಳನ್ನು ಅನುಭವಿಸ್ತಾ ಇರುವಂಥದ್ದು ಅಥವಾ ಆಪ್ರೇಷನ್ ಆಗಿದೆ ಆಪ್ರೇಷನ್ ಆದಮೇಲೆ ಏಳಿಗೆ ಆಗ್ತಾ ಇಲ್ಲ ಅನ್ನೋದು ಇಂತಹ ಒಂದು ಸಮಸ್ಯೆಗಳಿಗೆ ಸುಲಭವಾದ ಪರಿಹಾರ ದತ್ತಾತ್ರೇಯರಿಗೆ ಜೇನುತುಪ್ಪದ ಅಭಿಷೇಕದ ಪರಿಹಾರ ಇಂತಹ ಒಂದು ಅಭಿಷೇಕ ಸೇವೆಯನ್ನು ಮಾಡಿಸ್ಕೊಂಡು ಆ ಜೇನುತುಪ್ಪದ ಪ್ರಸಾದವನ್ನು ತಗೊಳ್ತಾ ಹೋಗ್ತಾ ಇದ್ದರೆ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಹಾಗೆ ಅಷ್ಟು ಸಾಕಷ್ಟು ಕೇಳ್ತಾ ಇದ್ವಿ ನಮಗೆ ಸಮಸ್ಯೆ ಇದೆ ವ್ಯಾಪಾರದಲ್ಲಿ ವಿಪರೀತವಾದ ತೊಂದರೆಗಳಾಗ್ತಾ ಇದೆ ಎಲ್ಲರ ಕಣ್ಣು ದೃಷ್ಟಿ ಬೀಳ್ತಾ ಇದೆ ನಾವೇನು ಮಾಡೋಕ್ಕೆ ಹೋದರೂ ಜನ ನಮ್ಮನ್ನು ನಿಂದನೆ ಮಾಡ್ತಾ ಇದ್ದಾರೆ ಈ ರೀತಿಯಾದ ಸಮಸ್ಯೆಗಳು ಸರ್ವೇ ಸಾಮಾನ್ಯವಾಗಿರುತ್ತೆ ಎದ್ರೆ ಸಹಿಸೋದಿಲ್ಲ ಬಿದ್ದರೆ ಒಬ್ಬರು ಜೊತೆಗೆ ಬರೋದಿಲ್ಲ ಇದು ಇವತ್ತಿನ ಜೀವನದಲ್ಲಿ ನಡೆಯುವಂತಹ ಒಂದು ಘಟನೆ ಇದಕ್ಕೆ ನಾವು ಪರಿಹಾರ ಏನು ಅಂತಂದರೆ ಎಲ್ಲ ರೋಗಕ್ಕೂ ಒಂದೇ ಔಷಧ ದತ್ತನ ಅಂಗಾರ ಅಂತ ಹಾಡಿದೆ ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಾಯಿದ್ರೆ ದತ್ತಾತ್ರೇಯರ ಪ್ರಸಾದವನ್ನು ತಗೊಂಡು ಇಟ್ಕೊಂಡಿದ್ರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಾ ಹೋಗುತ್ತೆ ಹೇಗೆ ಮಾಡಬೇಕಪ್ಪ ದತ್ತಾತ್ರೇಯರಿಗೆ ಅವರು ಜೋಳಿಗೆಯನ್ನು ಹಾಕ್ಕೊಂಡಿದ್ದಾರೆ ಭಿಕ್ಷಾಟ ನಮ್ ಗೃಹೇ ಗ್ರಾಮೇ ಅಂತ ಹೇಳ್ತಾರೆ ಗುರುಚರಿತ್ರೆಯಲ್ಲಿ ಪ್ರತಿ ಅಧ್ಯಾಯದಲ್ಲೂ ಕೂಡ ಅದನ್ನು ಹೇಳ್ತಾರೆ ಗುರುಗಳು ಮನೆಗೆ ಭಿಕ್ಷೆಗೆ ಹೋಗ್ತಾರೆ ಆ ಭಿಕ್ಷೆಯನ್ನು ಯಾರು ಕೊಡ್ತಾರೆ ಅವರ ಮನೆಯಲ್ಲಿ ಅಷ್ಟೈಶ್ವರ್ಯಗಳನ್ನು ಪ್ರಾಪ್ತಿಯಾಗುವಂತಹ ಆಶೀರ್ವಾದವನ್ನ ಕೊಟ್ಟು ಗುರುಗಳು ಬರ್ತಾರೆ ಅಂತ ಗುರುಚರಿತ್ರೆ ಬಗ್ಗೆ ಮುಂದೆ ತಿಳಿಸ್ತೀನಿ ಯಾರೋ ಕರೆ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ 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 ಹೇಳಿಪ್ಪಾ ಹೇಳಿ ತಾಯಿ ಹಾ ಅದೇ ನಮ್ಮ ಮೊಮ್ಮಗಳಿಗೆ ಈ ಸ್ವಲ್ಪ ಮಾತು ಬರಂಗಿಲ್ಲ ಆಕಿಗೆಲ್ಲ ತಿಳಿ ಹೇಳಿದ್ರಿ ಹಾ ಅದ್ ಕೇಳದಿ ಎಲ್ಲಿಂದ ಮಾತಾಡ್ತಾ ಇರೋದಮ್ಮ ನೀವು ಇಲ್ಲಿ ದೂರ ಹತ್ರ ಬಾಳ ಅಬ್ದಲ್ಪುರ ತಾಲೂಕ್ ಗುಲ್ಬರ್ಗಾ ಜಿಲ್ಲೆ ಅಬ್ದಲ್ಪುರ ತಾಲೂಕ್ ಹಳ್ಳಿ ಕರ್ಜಿಗಿ ಅಂತ ಕರ್ಜಿಗಿ ಗಣಗಾಪುರ ಹತ್ರ ಗಣಗಾಪುರ ಹತ್ರ ರೀ ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಗೆ ಅಲ್ಲಿಂದ ಬರಕ್ ಸಾಧ್ಯ ಆಗದಿರೈತ್ರೆ ಹೇಗ್ ಮಾಡ್ಬೇಕು ಅನ್ನೋದನ್ನ ಅಲ್ಲಿ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಹೇಳ್ತಾರೆ ಮಾಡಿ ಪ್ರಸಾದವನ್ನ ಮನೆಗೆ ಕಳಿಸುವಂತಹ ವ್ಯವಸ್ಥೆ ಮಾಡ್ತೀವಿ ತಗೊಂಡು ಆ ಮಗುವಿಗೆ ಪ್ರತಿನಿತ್ಯ ಪ್ರಸಾದವನ್ನ ಕೊಡ್ತಾ ಬನ್ನಿ ನಿಮ್ಗೆ ಅನುಕೂಲ ಆದಾಗ ಒಂದ್ಸಲಿ ಬಂದು ಅಲ್ಲಿ ನಾಲಿಗೆ ಮೇಲೆ ಜನ್ ಮಗುಗೆ ಬರಿತೀವಿ ದತ್ತ ಅನುಕೂಲ ಮಾಡಿ ಕೊಡ್ತಾನೆ ಒಳ್ಳೇದಾಗತ್ತಮ್ಮ ಒಳ್ಳೇದಾಗಲಿ ತೀರ್ಥ ಸ್ನಾನ ಮಾಡಿಸಿ ಅಲ್ಲಿ ಬಂದು ಒಳ್ಳೇದಾಗ್ಲಿ ಮತ್ತೊಂದು ಕರೆ ನೋಡೋಣ ಯಾರು ಅಂತ ಹಲೋ 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 ಬಹುಶಃ ಕಟ್ಟಾಗಿದೆ ಅನಿಸುತ್ತೆ ಹೀಗೆ ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ಕೊಡುವಂಥದ್ದು ಬಹಳ ವಿಶೇಷ ಏನು ಭಿಕ್ಷೆ ಅಂತಂದರೆ ನಾವು ನಮ್ಮ ದೇಹವನ್ನು ಸಮರ್ಪಣೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ದೇಹದಿಂದ ನಮಸ್ಕಾರವನ್ನು ಮಾಡಬಹುದು ಮಾತಿನ ಮುಖಾಂತರ ವಾಚದ ಮುಖಾಂತರವಾಗಿ ದತ್ತನ ಭಜನೆಯನ್ನು ಮಾಡಬಹುದು ಹಾಗೆ ದೇಹದ ಮುಖಾಂತರ ಸೇವೆಯನ್ನು ಮಾಡಬಹುದು ಮನಸ್ಸಿನ ಮುಖಾಂತರ ಪ್ರಾರ್ಥನೆಯನ್ನು ಮಾಡಬಹುದು ಇದೆಲ್ಲದರ ಸಂಕೇತವಾಗಿ ನಾವು ನಮ್ಮ ದೇಹ ಅಭಿವೃದ್ಧಿ ಆಗೋದು ಯಾವುದರಿಂದ ಅನ್ನಾದಿ ಪದಾರ್ಥಗಳಿಂದ ಅಕ್ಕಿ ಬೇಳೆ ಬೆಲ್ಲ ಎಣ್ಣೆ ತುಪ್ಪ ಸಕ್ಕರೆ ತರಕಾರಿ ಡ್ರೈ ಫ್ರೂಟ್ಸು ಈ ಥರ ನಾವೆಲ್ಲ ದಿನ ದಿನನಿತ್ಯ ನಾವು ಆಹಾರವನ್ನು ಭುಂಜಿಸ್ತೀವಿ ಆ ಆಹಾರವನ್ನು ಭುಂಜಿಸೋದ್ರಿಂದ ನಮ್ಮ ದೇಹ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಹಾಗೆ ದೇಹ ಅಭಿವೃದ್ಧಿ ಆಗ್ತಾ ಆಗ್ತಾ ಮನಸ್ಸು ಪ ವಿಕಲ್ಪವನ್ನು ಮಾಡುತ್ತೆ ಸಂಕಲ್ಪವನ್ನು ಮಾಡುತ್ತೆ ಪಾಪವನ್ನು ಪಡ್ಕೊಳ್ಳುತ್ತೆ ಪುಣ್ಯವನ್ನು ಪಡ್ಕೊಳ್ಳುತ್ತೆ ದೇಹ ಹಾಗಾಗಿ ಇದೆಲ್ಲದರ ಸಂಕೇತವಾಗಿರ್ತಕ್ಕಂತಹದ್ದು ನಮ್ಮ ಆಹಾರ ಪದಾರ್ಥಗಳು ಆ ಆಹಾರ ಪದಾರ್ಥಗಳನ್ನ ದತ್ತನೆಗೆ ಭಿಕ್ಷೆ ಸಮರ್ಪಣೆ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ತೀನಿ ಯಾರೋ ಕರೆ ಮಾಡ್ತಾ ಇದ್ದಾರೆ ಹಲೋ 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 ಹೇಳಿ ನಮ್ಮನೆಗೆ ಬಾರಿ ಕಷ್ಟಗಳು ಎಲ್ಲಿಂದ ಮಾತಾಡ್ತಾ ಇರೋದಮ್ಮ ತುಮಕೂರಿಂದ ತುಮಕೂರಿಂದ ಜಾಸ್ತಿ ದೂರದಲ್ಲೇನಿಲ್ಲ ಸಾಧ್ಯ ಆಯ್ತು ಅಂತಂದ್ರೆ ದತ್ತಪೀಠಕ್ಕೆ ಪ್ರತಿ ಭಾನುವಾರ ಬರೋದಕ್ಕೆ ಪ್ರಯತ್ನ ಮಾಡಿ ಒಂದು ಹನ್ನೊ ಹನ್ನೆರಡು ಭಾನುವಾರ ಬರೋದಕ್ಕೆ ಪ್ರಯತ್ನ ಮಾಡಿ ಮಾಟ ಮಂತ್ರದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಮಾರುತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ದತ್ತಾತ್ರೇಯರ ಸನ್ನಿಧಿಗೆ ಬಂದು ಇವಾಗ ಭಿಕ್ಷೆ ಹೇಗೆ ಕೊಡೋದು ಅಂತ ಹೇಳ್ಕೊಡ್ತೀನಿ ಆ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ತಾಯಿ ಖಂಡಿತ ಒಳ್ಳೇದಾಗತ್ತೆ ಕಷ್ಟ ಕಾರ್ಪಣ್ಯ ಎಲ್ಲ ನಿವಾರಣೆ ಆಗಲಿಮ್ಮ ನಿಮಗೆ ಒಳ್ಳೇದಾಗ್ಲಿ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ 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 ಹೇಳಿಮ್ಮ ಬೀದರ್ ಜಿಲ್ಲೆ ಹಾ ಏನ್ ಕೇಳಬೇಕಾಗಿತ್ತಮ್ಮ ಮಾತಾಡಿ ತಾಯಿ ಟಿವಿ ನೋಡ್ಕೊಂಡು ಮಾತಾಡಬೇಡಿ ಟಿವಿನ ಆಫ್ ಮಾಡ್ಕೊಳ್ಳಿ ಇಲ್ಲ ಇಲ್ಲ ಬೀದರ್ ಜಿಲ್ಲೆ

ಎರಡು ದೀಪ ಹಚ್ತಾ ಬನ್ನಿ ಹನ್ನೆರಡು ದಿನಗಳ ಕಾಲ ನಿತ್ಯ ಎರಡು ದೀಪ ಹಚ್ತಾ ಬನ್ನಿ ನಿಮ್ಗೆ ಅನುಕೂಲ ನಿಮ್ ಶಕ್ತಿ ಇದ್ರೆ ತುಪ್ಪ ದೀಪ ಹಚ್ಚಿ ಎಣ್ಣೆ ದೀಪನೇ ಹಚ್ಚಿ ಪರವಾಗಿಲ್ಲ ಅನುಕೂಲ ಮಾಡಿಕೊಡ್ತಾನೆ ಒಳ್ಳೇದಾಗತ್ತೆ ಮನೇಲಿರುವಂತಹ ನೆಗೆಟಿವಿಟಿ ಎಲ್ಲ ದೂರ ಆಗ್ಲಿ ತಾಯಿ ಇನ್ನೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ಹಲೋ ಹೇಳಿ ಫೋನ್ ಮಾಡಿದ್ವಿ ಎಲ್ಲಿಂದ ಮಾತಾಡ್ತಾ ಇದ್ದೀರಮ್ಮ

ಅಪ್ಪ ನೀನೇ ಕರೆಸ್ಕೊಳ್ಬೇಕು ಅಂತ ಬೆಳಗ್ಗೆ ಆರು ರೂಪಾಯಿ ಇವಾಗಲೇ ನನ್ನ ಕಾಲಿಟ್ಟ ಇಟ್ಟ ತಕ್ಷಣ ಆರು ರೂಪಾಯಿನ ದತ್ತಾತ್ರೇಯರಿಗೆ ಪ್ರಾರ್ಥನೆ ಮಾಡಿ ಮನೇಲಿ ದೇವರ ಮುಂದೆ ಇಟ್ಟು ಕರ್ಪೂರ ಹಚ್ಚಿ ತಾಯಿ ಇವತ್ತಿಂದಲೇ ನಿಮ್ಮ ಕಷ್ಟಗಳು ಪರಿಹಾರ ಆಗ್ತಾ ಹೋಗಲಿ ಅಳಬೇಡಿ ದುಃಖ ಪಡಬೇಡಿ ದತ್ತ ನಿಮ್ಮ ಜೊತೆಯಲ್ಲಿ ಇರ್ತಾನೆ ಒಳ್ಳೆಯದಾಗ್ಲಮ್ಮ ಈ ಭಿಕ್ಷೆಯನ್ನು ನೀವು ಯಾವತ್ತು ಬರಬೇಕು ಅಂತ ಸಂಕಲ್ಪ ಮಾಡ್ಕೊಳ್ತೀರೋ ಭಾನುವಾರ ಬರಬೇಕು ಅಂತನೋ ಅಥವಾ ಗುರುವಾರ ಬರಬೇಕು ಅಂತನೋ ಯಾವತ್ತು ನೀವು ಬರಬೇಕು ಅಂದ್ಕೊಳ್ತೀರೋ ಅಲ್ಲಿ ಪ್ರತಿನಿತ್ಯ ಪ್ರಾತಃ ಕಾಲ ನಾಲ್ಕು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಸಂಜೆ ಐದು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಕೂಡ ದೇವಸ್ಥಾನ ಓಪನ್ ಇರುತ್ತೆ ಪೂಜಾದಿಗಳು ಪ್ರಾತಃ ಕಾಲ ನಾಲ್ಕು ಗಂಟೆಗೆ ಪ್ರಾರಂಭ ಆಗಿ ಆರೂವರೆ ಗಂಟೆಗೆ ಮೊದಲನೇ ಪೂಜೆ ಮುಗಿಯುತ್ತೆ ಆನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗಿ ಮಹಾ ನೈವೇದ್ಯ ಮಂಗಳಾರತಿ ಆಗುತ್ತೆ ಸಂಧ್ಯಾಕಾಲದಲ್ಲಿ ದೀಪಾರಾಧನೆಯಾಗಿ ಏಳು ಗಂಟೆಗೆ ಸರಿಯಾಗಿ ಮಂಗಳಾರತಿ ಆಗುತ್ತೆ ಈ ಸಂದರ್ಭದ ಒಳಗಾಗಿ ನೀವು ಬರಬೇಕಾಗತ್ತೆ ನೀವು ಬರೋ ದಿನ ಅದಕ್ಕೆ ಮುಂಚಿನ ದಿನ ಅಂದರೆ ಗುರುವಾರ ಬರ್ತೀನಿ ಅಂದರೆ ಬುಧವಾರ ಅಥವಾ ಭಾನುವಾರ ಬರ್ತೀನಿ ಅಂದರೆ ಶನಿವಾರ ಸೋಮವಾರ ಬರ್ತೀನಿ ಅಂದರೆ ಭಾನುವಾರ ಈ ರೀತಿ ಹಿಂದಿನ ದಿನವೇ ನೀವು ಏನು ನಿಮ್ಮ ಕೈಲಾದ ಪದಾರ್ಥಗಳು ಹತ್ತು ಹತ್ತು ಕೆ ಜಿ ಐವತ್ತೈವತ್ತು ಕೆ ಜಿ ತರ್ತೀನಿ ಅಂತೇನಲ್ಲ ನಿಮ್ಮ ಶಕ್ತಿ ಶಕ್ತಿ ಇದ್ದು ಲೋಭಿತನ ಮಾಡಬಾರ್ದು ಶಕ್ತಿ ಇಲ್ಲದೆ ಸಾಲ ಮಾಡಿಕೊಂಡು ತರಬಾರ್ದು ನಮ್ಮ ಕೈಯಲ್ಲಿ ಏನಿದೆಯೋ ಆ ಪದಾರ್ಥ ಒಬ್ಬರ ಮನೆಯಲ್ಲಿ ಗುರು ಚರಿತ್ರೆಯಲ್ಲಿ ಬರುತ್ತೀಯ ಅಧ್ಯಾಯ ಅವರ ಮನೆಯಲ್ಲಿ ಬರೀ ಅವರೇ ಗಿಡ ಇರುತ್ತೆ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಳ್ತಾ ಇರ್ತಾರೆ ಅವತ್ತು ಯಾವುದೂ ಭಿಕ್ಷೆ ಸಿಕ್ಕೋದಿಲ್ಲ ಗುರುಗಳು ಅವರ ಮನೆಗೆ ಬರ್ತಾರೆ ಆಗ ಅವರ ಮನೆಯಲ್ಲಿರುವಂತಹ ಅವರೇ ಕಾಯಿಯನ್ನು ಅವರೇ ಗಿಡದಲ್ಲಿದ್ದಂತಹ ಬೆಳೆದಿದ್ದಂತಹ ಅವರೇ ಕಾಯಿಯನ್ನು ತಂದು ಅದನ್ನೇ ಬೇಯಿಸಿ ಗುರುಗಳಿಗೆ ಭಿಕ್ಷೆಯಾಗಿ ಕೊಡ್ತಾರೆ ಅವರೇ ಬೇಳೆಯನ್ನು ಭಿಕ್ಷೆ ಸ್ವೀಕಾರ ಮಾಡಿ ಆಚೆ ಬರ್ತಾ ಆ ಅವರೇ ಗಿಡನ ಕಿತ್ತಾಕ್ಬಿಡ್ತಾರೆ ಗುರುಗಳು ಆಗ ಮನೆಯಲ್ಲಿರೋರೆಲ್ಲ ಈ ಅವರೇ ಗಿಡದ ಭಿಕ್ಷೆ ಕೊಟ್ಟರೆ ನಾವು ಒಳ್ಳೆಯದಾಗತ್ತೆ ಅಂದ್ಕೊಂಡ್ರೆ ಇದನ್ನೇ ಕಿತ್ತಾಕ್ಬಿಟ್ರಲ್ಲ ಗುರುಗಳು ಅಂತ ಹೇಳಿ ತುಂಬ ವ್ಯಸನ ಪಡ್ತಾರೆ ಆ ಗಿಡದ ಬಳ್ಳಿಯನ್ನು ಕಿತ್ತು ಬಿಸಾಕಬೇಕಾದ್ರೆ ಭೂಮಿಯಲ್ಲಿ ಅವ್ರಿಗೆ ನಿಧಿ ಸಿಕ್ಕಿ ಅವರ ಬಡತನ ಎಲ್ಲ ದೂರ ಆಗುತ್ತೆ ಅಂತ ನಾವು ಗುರುಚರಿತ್ರೆಯಲ್ಲಿ ಕೇಳ್ತೀವಿ ಹಾಗೆ ನಿಮ್ಮಲ್ಲಿ ಏನು ಶಕ್ತಿ ಇದೆಯೋ ಆ ಶಕ್ತಿಯಾನುಸಾರವಾಗಿ ಕನಿಷ್ಠ ಒಂಬತ್ತು ಪದಾರ್ಥಗಳು ಅಕ್ಕಿನೋ ಬೇಳೆನೋ ಬೆಲ್ಲನೋ ಎಣ್ಣೆನೋ ಸಕ್ಕರೆನೋ ತುಪ್ಪನೋ ನಿಮ್ಮ ಶಕ್ತಿಯನುಸಾರವಾಗಿ ಹಿಂದಿನ ದಿನವೇ ಮನೆಯಲ್ಲಿ ತಂದಿಟ್ಕೊಂಡು ಒಂದು ಶುದ್ಧವಾದ ಬಿಳಿ ಬಟ್ಟೆಯನ್ನು ತಂದಿಟ್ಕೊಂಡು ಆ ಬಟ್ಟೆಯಲ್ಲಿ ಮತ್ತು ಈ ಪದಾರ್ಥಗಳನ್ನು ದೇವರ ಮುಂದೆ ಇಟ್ಟಿರಬೇಕು ಹಿಂದಿನ ದಿನ ಮಾರನೇ ದಿನ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿ ನಿಮ್ಮ ಮನೆಯ ಎಲ್ಲ ಕೆಲಸ ಕಾರ್ಯಗಳು ಕ್ಲೀನ್ ಮಾಡ್ಕೋಬೇಕಾ ತಿಂಡಿ ಮಾಡಬೇಕಾ ಮಕ್ಕಳಿಗೆ ಬಟ್ಟೆ ಹಾಕೋಬೇಕಾ ಸ್ನಾನ ಮಾಡಿಸ್ಬೇಕಾ ಏನೇನು ಬೇಕು ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಇನ್ನೇನು ಹೊರಡ್ತೀನಿ ಅನ್ನೋವಾಗ ಸಂಪೂರ್ಣ ಸಿದ್ಧರಾಗಿ ಹೊರಡೋವಾಗ ದೇವರ ಮುಂದೆ ಆ ಬಿಳಿ ಬಟ್ಟೆಯನ್ನು ಹಾಸಿ ಅದಕ್ಕೆ ಅರಶಿನ ಕುಂಕುಮ ಪೂಜೆ ಮಾಡಿ ಆ ನಂತರ ಈ ಪದಾರ್ಥಗಳನ್ನೆಲ್ಲವನ್ನು ಕೂಡ ಆ ಒಂದು ಬಟ್ಟೆಯಲ್ಲಿಟ್ಟು ಗಂಟೆ ಕಟ್ಟಬೇಕು ಗಂಟೆ ಕಟ್ಟಿ ಕರ್ಪೂರ ಹಚ್ಚಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಒಬ್ಬರು ಕರೆ ಮಾಡ್ತಾ ಇದ್ದಾರೆ ಹಲೋ ಹಲೋ ಹೇಳಿಮ್ಮ ನಮಸ್ತೆ ಗುರುಜಿ ನಮಸ್ತೆ ಹೇಳಿ ಗುರುಜಿ ಬಗ್ಗೆ ಸ್ವಲ್ಪ ಕೇಳಬೇಕಾಗಿತ್ತು ಮನೆಯಲ್ಲಿ ತುಂಬಾ ತೊಂದರೆ ಗುರುಜಿ ಮಗಳಿ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ ಎಲ್ಲಿಂದ ಮಾತಾಡ್ತಾ ಇದೀರಮ್ಮ ನಾವು ಸುಂಕುತ್ಕಟ್ಟೆ ಸೆಂಡ್ಸೇಜಿಂದ ಬೆಂಗಳೂರಲ್ಲಿ ಗುರುಜಿ ಏನ್ ಕೇಳಬೇಕಾಗಿತ್ತು ಮಗಳ ಬಗ್ಗೆ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಗುರುಜಿ ಮನೆಯಲ್ಲಿ ತುಂಬಾ ಡ್ರಿಂಕ್ಸ್ ಮಾಡೋದು ಜಾಸ್ತಿ ಆಗೈತೆ ಹಾಂ ಗುರುಜಿ ಬನ್ನಿಮ್ಮ ದತ್ತಪೀಠಕ್ಕೆ ಬಂದು ಅಲ್ಲಿ ಮಂತ್ರಾಕ್ಷತೆ ಮತ್ತು ಭಸ್ಮದ ಪ್ರಸಾದ ಕೊಡ್ತೀನಿ ದತ್ತನನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರತಿ ಪೌರ್ಣಿಮಿ ಮತ್ತು ಅಮಾವಾಸ್ಯೆಯಲ್ಲಿ ದತ್ತಾತ್ರೇಯ ಮಂತ್ರ ಹೋಮ ಮತ್ತೆ ಮಹಾಲಕ್ಷ್ಮಿ ಹೋಮ ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ಬಂದು ಭಾಗವಹಿಸಿ ತಾಯಿ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಒಳ್ಳೇದಾಗಲಿ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ 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 ಕಟ್ಟಾಗಿದೆ ಅನಿಸುತ್ತೆ ಕರೆ ಕರ್ಪೂರ ಹಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾನು ನಿನಗೆ ನನ್ನ ಕೈಲಾದ ಭಿಕ್ಷೆಯನ್ನು ಸಮರ್ಪಣೆ ಇದ್ದೀನಿ ತಂದೆ ನಮ್ಮ ಜೀವನದಲ್ಲಿ ಪೂರ್ವಾರ್ಜಿತವಾದ ಕರ್ಮಗಳು ಏನಿದೆಯೋ ನನಗೆ ಗೊತ್ತಿಲ್ಲ ಈಗ ನಾನು ಏನು ತಪ್ಪು ಮಾಡ್ತಾಯಿದ್ದೀನೋ ಗೊತ್ತಿಲ್ಲ ಆ ಎಲ್ಲವನ್ನು ಮನ್ನಿಸಿ ನಮ್ಮ ಜೀವನವನ್ನು ಪಾವನಗೊಳಿಸಪ್ಪ ಅಂತ ಪ್ರಾರ್ಥನೆ ಮಾಡಿಕೊಂಡು ಒಂದು ಸಲ ಆ ಗಂಟನ್ನು ಕೈಯಲ್ಲಿ ಎತ್ತದ ಮೇಲೆ ಮನೆಯಲ್ಲೆಲ್ಲೂ ಇಡಬಾರ್ದು ಅದ ಇರೋ ಇರೋ ತಿಂಡಿ ತಿನ್ಬಿಡೋಣ ಅಂತ ತಿರ್ಗ ಇಡಬಾರ್ದು ಇರೋ ಅದೇನೋ ಬಟ್ಟೆ ಬದಲಾಯಿಸ್ಕೊಂಬರ್ತೀನಿ ಅಂತ ಇಡಬಾರ್ದು ಮಕ್ಕಳ್ಯಾರೋ ಕರೆದ್ರು ಅಂತ ಹೇಳಿ ಇಡಬಾರ್ದು ಒಂದು ಸಲ ಆ ಗಂಟನ್ನು ಕೈಯಲ್ಲಿ ತೊಗೊಂಡ್ಮೇಲೆ ಕರ್ಪೂರ ಹಚ್ಚಿ ಗಂಟನ್ನು ಕೈಯಲ್ಲಿ ತೊಗೊಂಡ್ಮೇಲೆ ಸೀದಾ ಮನೆ ಆಚೆ ಬಂದು ಬೀಗ ಹಾಕಬೇಕಾದ್ರೆ ಬೀಗ ಹಾಕ್ಕೊಂಡು ಸೀದಾ ಆಟೋನೋ ಗಾಡಿನೋ ಹತ್ಕೊಂಡು ಬಂದು ಅಲ್ಲಿ ದತ್ತನ ಜೋಳಿಗೆ ಇರುತ್ತೆ ಆ ಜೋಳಿಗೆಯಲ್ಲಿ ಸಮರ್ಪಣೆ ಮಾಡಿ ದತ್ತನ ತೊಟ್ಟಿಲಿರುತ್ತೆ ಆ ತೊಟ್ಟಿಲಲ್ಲಿ ಕನಿಷ್ಠ ಆರು ನೂರ ಎಂಟು ನಾಣ್ಯಗಳ ಬರಬೇಕು ಕನಿಷ್ಠ ಆರು ರೂಪಾಯಿ ಅಥವಾ ನೂರ ಎಂಟು ನಾಣ್ಯಗಳು ನಿಮಗೆ ಯಾವುದು ಶಕ್ತಿ ಇದೆಯೋ ಅದನ್ನು ಮಾಡಿ ಆ ತೊಟ್ಟಿಲಲ್ಲಿ ಸಮರ್ಪಣೆ ಮಾಡಿ ತೊಟ್ಟಿಲು ಸೇವೆಯನ್ನು ಮಾಡಬೇಕು ತೊಟ್ಟಿಲು ಸೇವೆಯನ್ನು ಮಾಡಿ ವಿಪರೀತವಾಗಿ ನಿಮಗೇನಾದರೂ ಬಾಧೆಗಳಿದ್ರೆ ಇವಾಗ ಹೇಳ್ತಾಯಿದ್ರು ತುಂಬ ಹತ್ಕೊಂಡು ಮಾತಾಡ್ತಾಯಿದ್ರು ಅಂಥವರಾಗಲಿ ಅಥವಾ ಚರ್ಮ ರೋಗ ಇದೆ ಬೇರೆ ಬೇರೆ ರೀತಿಯಾದ ಕಾಯಿಲೆಗಳಿದೆ ಅನ್ನೋರೆಲ್ಲರೂ ಕೂಡ ಅಲ್ಲಿ ತೀರ್ಥ ಸ್ನಾನ ದತ್ತನನ್ನು ತಲೆ ಮೇಲಿಟ್ಟು ಸ್ನಾನ ಮಾಡಿಸುವಂತಹ ಒಂದು ವ್ಯವಸ್ಥೆ ಆ ತೀರ್ಥ ಸ್ನಾನ ಮಾಡಿಕೊಂಡು ಎಲ್ಲರೂ ಕೂಡ ಅಲ್ಲಿ ದತ್ತನ ಪ್ರಸಾದ ಅನ್ನ ಪ್ರಸಾದ ಇರುತ್ತೆ ಮಧ್ಯಾಹ್ನ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ನಿಮ್ಮ ಮನೆಗಳಿಗೆ ತೆರಳಬಹುದು ಹೀಗೆ ಕನಿಷ್ಠ ಮೂರು ಬಾರಿ ಅಥವಾ ಆರು ಬಾರಿ ಹನ್ನೆರಡು ಬಾರಿ ಈ ರೀತಿ ಭಿಕ್ಷಾವಂದನೆಯನ್ನು ದತ್ತನಿಗೆ ಸಮರ್ಪಣೆ ಮಾಡಿದರೆ ಖಂಡಿತವಾಗಲೂ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗೋದರಲ್ಲಿ ಸಂದೇಹವೇ ಇಲ್ಲ ಇಂತಹ ಒಂದು ವಿಚಾರಧಾರೆಗಳು ಸಂಕಷ್ಟಗಳಿಗೆ ಸುಲಭವಾದ ಪರಿಹಾರ ಮಾರ್ಗವನ್ನು ಕೊಡುವಂತಹ ನಮ್ಮ ದತ್ತಪೀಠದ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸ್ತೀನಿ ಎಲ್ಲರೂ ನೋಡ್ತಾ ಇರಿ ದತ್ತಧಾರೆ ಕಾರ್ಯಕ್ರಮ ಅಂತ ಹೇಳಿ ತಿಳಿಸ್ತಾ ಅಲ್ಲಿ ಬರುವಂತಹ ಭಕ್ತರು ದೂರದಿಂದ ಬಂದರೆ ಇರೋದಕ್ಕೂ ವ್ಯವಸ್ಥೆ ಇರುತ್ತೆ ಅನ್ನೋದನ್ನು ಕೂಡ ತಿಳಿಸ್ತಾ ಇವತ್ತಿನ ದತ್ತಧಾರೆ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ एकु मङ्गलवालि ॐ शान्तशान्त शान्तिः सद्गुरो दिव्यचरणारविन्दार्पणमस्तु